ನಾನು ಇಲ್ಲಿ ಅಧ್ಯಕ್ಷರಿಗೆ ಒಂದು ಮನವಿ, ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ನನ್ನ ಮನವಿ ಏನಪ್ಪ ಅಂದರೆ, ಒಂದು ಸೌಂಡು, ಸಿನಿಮಾ ಸೌಂಡ್ ಬಗ್ಗೆ ಮಲ್ಟಿಪ್ಲೆಕ್ಸ್ಗಳು ಮಾಡ್ತಾ ಇರೋದಂಥ ಒಂದು ಸೌಂಡು ಪ್ರಾಬ್ಲಮ್ಸಿಂದ ಕನ್ನಡ ಸಿನಿಮಾಗೆ ತೊಂದರೆ ಆಗುತ್ತೆ ಅಂತ. ಯಾಕೆ ಅಂದರೆ, ಕೆಲವು ಚಿತ್ರಗಳಿಗೆ ಅಂದರೆ, ನಾನು ಹೇಳ್ತಾ ಇರೋದು ಇವತ್ತು ಮೊದಲಾಗಿದ್ದರೆ ಬೇರೆ ಭಾಷೆ ಚಿತ್ರ, ಮತ್ತು ತಿರುಗಿ ನಮ್ಮ ಕನ್ನಡ, ತೆಲುಗು, ತಮಿಳು ಅಂತ ನಾವು ಮೊದಲು ಮಾತಾಡ್ಬೋದು. ಇವತ್ತು ಎಲ್ಲ ಚಿತ್ರಗಳೂ ಇಂಡಿಯನ್ ಸಿನಿಮಾ ಅಂತ ಆಗ್ಬಿಟ್ಟಿದೆ. ಬಟ್ ಅದರಲ್ಲೂ ಸೊ ಕನ್ನಡ ಅಂದ ತಕ್ಷಣ ನಮ್ಮ ತಾಯಿ ಇದ್ದಂಗೆ ಅದು. ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ಈ ತೆಲುಗು, ತಮಿಳು ಮತ್ತು ಇಂಗ್ಲೀಷ್ ಸಿನಿಮಾಗಳಿಗೆ ಒಂದು ಸೌಂಡ್ ಅಂತ ಫಿಕ್ಸ್ ಮಾಡ್ತಾರೆ ಅವರು ಮಲ್ಟಿಪ್ಲೆಕ್ಸ್ ಇದರಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ನಿಮಗೆಲ್ಲ ತೆಲುಗು ಇದೆಲ್ಲ ನೋಡಿರ್ತೀರಿ ನೀವು. ಸೊ ಒಂದು ಪ್ಲ್ಯಾನಲ್ಲಿ ನಾವು ಮಿಕ್ಸ್ ಮಾಡಿರ್ತೀವಿ, ಏನು ಒಂದು 4.5 and 5 ಇಟ್ಬಿಟ್ಟು ನಾವು ಡಿ ಟಿ ಎಸ್ನ ಮಿಕ್ಸ್ ಮಾಡಿರ್ತೀವಿ ಸೌಂಡ್ಗೆ, ಎಷ್ಟು ಡಿಸ್ಟೆನ್ಸು, ಸೌಂಡ್ ಹೆಂಗೆ ಓಪನ್ ಆಗುತ್ತೆ ಅದೆಲ್ಲ. ಬಟ್ ಅಲ್ಲಿ ಏನು ಮಾಡಿಬಿಡ್ತಾರೆ, ಇಂಗ್ಲೀಷ್ ಸಿನಿಮಾಗೆ ಒಂದು 7 ಇಡ್ತಾರೆ, ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ 6 and 7 ಇಡ್ತಾರೆ. ಬಟ್ ನಮ್ಮ ಕನ್ನಡ ಸಿನಿಮಾಗೆ 4 ಇಟ್ಬಿಟ್ಟು ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ. ಇದು ಈಗ ನಡೀತಾ ಇಲ್ಲ, ಮೊದಲಿಂದ ನಡೀತಾ ಇದೆ. ಯಾಕೆಂದರೆ ನಾನು ಮೊದಲಿಂದ ಬರ್ತಿದ್ದೆ, ಯಾಕೆಂದರೆ ನನ್ನ ಸಿನಿಮಾ ಇರಲಿಲ್ಲ. ಇವಾಗ ನಂದು ಏಕಲವ್ಯ ರಿಲೀಸು 24ಕ್ಕೆ, ಸೊ ಅದಕ್ಕೆ ಬಂದರೆ ಯಾಕೆಂದ್ರೆ ಮತ್ತೆ ನನಗೆ ಪ್ರಾಬ್ಲಮ್ ಮಾಡ್ತಾರೆ ಅಂದ್ಬಿಟ್ಟು. ಯಾಕೆ ಅಂದರೆ ನಾನು ಮ್ಯೂಸಿಕ್ಗೆ ಸುಮಾರು 1.5 ಕೋಟಿ ಬರೀ ಸಾಂಗು, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಖರ್ಚು ಮಾಡಿದ್ದೀನಿ. ಸೌಂಡ್ ಇಲ್ಲ ಅಂದರೆ ಈಗಿನ ಜನ್ರೇಷನಲ್ಲಿ ಸಿನಿಮಾ ನೋಡೋಲ್ಲ ಜನ. ಯಾಕೆ ನನಗೆ ವಿಲನ್ಗೂ ಹಂಗೆ ಆಯಿತು, ವಿಲನ್ಗೂ ಸೌಂಡೇ ಇಟ್ಟಿರಲಿಲ್ಲ. ಸೌಂಡ್ ನಾವು ವಿಲನ್ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಇದು ಮಾಡಿದ್ರು ಕೊನೆಗೆ ಸೌಂಡೇ ಓಪನ್ ಆಗಲಿಲ್ಲ ಅಂದ್ಬಿಟ್ರು ಅವರು. ಸೊ ಈ ಥರ ಅವಾಗ ಏನಾಗುತ್ತೆ, ನಮ್ಮ ಕನ್ನಡ ಸಿನಿಮಾಗಳನ್ನ ಕಿಲ್ ಮಾಡ್ತಾರೆ. ನಾನು ಹೇಳ್ತಾರೆ, ನಾಟ್ ಓನ್ಲಿ ನಮ್ಮ ಸಿನಿಮಾ ಅಂತಿಲ್ಲ, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ ಕರ್ನಾಟಕ ಕನ್ನಡ ಸಿನಿಮಾನ ಕಿಲ್ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ನಾನು ಅದನ್ನು ಮನವಿನ ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ಸೊ ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ, ಅವ್ರು ಯಾರು ಆ ಟೀಮ್ ಅವರು ದಯವಿಟ್ಟು ಕರೆದುಬಿಟ್ಟು ಹೇಳಿ ಅಂತ ಒಂದು ಮನವಿ ಪತ್ರನ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ನನಗೆ ಇ ಎಫ್ ಕ್ಯೂಬ್ದು ಏನಾಗಿದೆ, ಭಾರತದಲ್ಲಿ ನೀವೆಲ್ಲೇ ತಗೊಳ್ಳಿ, ಭಾರತದಲ್ಲಿ ಚೆನ್ನೈ ತಗೊಳ್ಳಿ, ಬಾಂಬೆ ತಗೊಳ್ಳಿ, ಕೇರಳ ತಗೊಳ್ಳಿ, ಆಮೇಲೆ ಹೈದರಾಬಾದ್ ತಗೊಳ್ಳಿ, ಎಲ್ಲ ಕಡೆ ಇ ಎಫ್ ಕ್ಯೂಬು ಆಫೀಸ್ ಇದೆ, ಅಲ್ಲೇ ಅಪ್ಲೋಡ್ ಮಾಡ್ತಾರೆ ಸಿನಿಮಾ. ಕರ್ನಾಟಕದಲ್ಲಿ ಯಾಕಿಲ್ಲ? ನಮ್ಮ ಕನ್ನಡ ಸಿನಿಮಾ ಇಲ್ಲಿಂದ ಈಗ ಮೊದಲಾಗಿದ್ರೆ 50 ಲಕ್ಷ ಸಿನಿಮಾ ಮಾಡೋರು, 50,000 ಸಿನಿಮಾ ಮಾಡೋರು, ಇವತ್ತು 50, 60, 100 ಕೋಟಿ ಸಿನಿಮಾ ಮಾಡ್ತಾ ಇದ್ದೀವಿ. ಇಲ್ಲಿ ಅದಿಲ್ಲ. ಕಾರಣ ಏನಕ್ಕೆ ಬಂದರೆ, ನಾವು ಇಲ್ಲಿಂದ ತೊಗೊಂಡೋಗಿ ಸಿನಿಮಾ ಇರ್ಸೋಕೆ ಹೋಗ್ತೀವಿ. ಎಕ್ಸಾಂಪಲ್, ನನ್ನ ವಿಲನ್ ಸಿನಿಮಾನೇ ನನ್ನ ಎಡಿಟರ್ ತೊಗೊಂಡೋಗ್ಬಿಟ್ಟು ಸಿನಿಮಾನ ತೊಗೊಂಡೋಗಿ ಅಪ್ಲೋಡ್ ಮಾಡೋಕೆ ಹೋದರೆ ಚೆನ್ನೈಲಿ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕಾಯಿಸ್ಯಾರೆ ಸರ್. ಅದು ನಿಮಗೂ ಗೊತ್ತಿದೆ ಸರ್, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ವೆಯ್ಟ್ ಮಾಡಿಸ್ಯಾರೆ ಕ್ಯೂಬು ಮತ್ತು ಯು ಎಫ್ ಟೀಮು. ಆಯಿತಾ? ಆಮೇಲೆ ಸಿಂಕ್ ಚೆಕ್ ಮಾಡ್ಬೇಕಾದ್ರೆ, ಸಿಂಕ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ಎಡಿಟ್ರು ಸಿಂಕ್ ಚೆಕ್ ಮಾಡ್ಬೇಕಾದ್ರೆ ಚಿಕ್ಕ ಸ್ಕ್ರೀನಲ್ಲಿ ಸಿಂಕ್ ಚೆಕ್ ಮಾಡೋಕೆ ಹೇಳ್ತಾರೆ, ಸ್ಮಾಲ್ ಸ್ಕ್ರೀನಲ್ಲಿ. ಬೇರೆ ಸಿನಿಮಾಗೆ ಥಿಯೇಟ್ರ್ ಕೊಡ್ತಾರೆ ಅವರು, ಬೇರೆ ಬೇರೆ ಯಾವುದೇ ಸಿನಿಮಾ ಆಗಲಿ, ನಾನು ಬೇರೆ ಸಿನಿಮಾಗಳನ್ನ ಇದು ಮಾಡ್ತಾ ಇಲ್ಲ, ಬೇರೆ ಸಿನಿಮಾಗಳಿಗೆ ಥಿಯೇಟ್ರ್ ಕೊಡ್ತಾರೆ ಸಿಂಕ್ ಚೆಕ್ ಮಾಡಿ ಅಂತಾರೆ. ನಮ್ಮ ಸಿನಿಮಾಗಳಿಗೆ ಬರೀ ಟಿವಿಲಿ ಸಿಂಕ್ ನೋಡಿ ಅಂದ್ಬಿಟ್ಟು ವೆಯ್ಟ್ ಮಾಡಿಸ್ತಾರೆ ದಿನಗಟ್ಟಲೆ. ಸೊ ಏನಕ್ಕೆ ಅಂದರೆ, ಇಲ್ಲಿಂದ ನಾವು ಅಲ್ಲಿ ಹೋಗ್ತೀವಲ್ಲ ಅದಕ್ಕೆ. ಯಾಕೆ ನಮ್ಮ ಸಿನಿಮಾಗಳಲ್ಲಿ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ವಾ, ಬಿಸ್ನೆಸ್ ಆಗ್ತಾ ಇಲ್ವಾ, ಕನ್ನಡ ಸಿನಿಮಾಗಳು ದುಡ್ಡು ಮಾಡ್ತಾ ಇಲ್ವಾ, ಜನ ನೋಡ್ತಾ ಇಲ್ವಾ? ಸೊ ಆದ ಕಾರಣ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರಿಗೆ, ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ, ದಯವಿಟ್ಟು ಅದನ್ನು ಇಲ್ಲೂ ಮಾಡಿಸ್ಕೊಡಿ ಅಂತ ಕೇಳ್ತೀನಿ. ದಿಸ್ ಇಸ್ ನನ್ನ ಮನವಿ.